ಇನ್ನು ಮಂಗಳೂರು ಕಾಂಗ್ರೆಸ್ನಿಂದ ಯು ಟಿ ಖಾದರ್ ಮೂರು ಬಾರಿ ಕೂಡ 2008 2013 ಮತ್ತು 2018 ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಿದರು. ಆದರೆ ಈ ಬಾರಿ ಕೂಡ ಬಿಜೆಪಿಯಲ್ಲಿ ಟಿಕೆಟ್ಗೆ ಒಂದಷ್ಟು ಕಾಂಪಿಟೇಷನ್ ಇದೆ. ಸಂತೋಷ್ ಹಾಗೆ ಶರಣ್ ಪಂಪೇಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನಾಗ್ಬೋದು ಇದು? ಇಲ್ಲಿ ಯು ಟಿ ಖಾದರ್ ಗೆಲುವು ಫಿಕ್ಸ್. ಹೌದು, ಗೆದ್ದಿರೋದು ಅವರು 19,000 ಲೀಡಲ್ಲಿ ಸಂತೋಷ್ ಕುಮಾರ್ ಅಯ್ಯ ಅಪೋಸಿಟ್ ಇರ್ಬೋದೇನೋ. ಶರಣ್ ಪಂಪೇಲ್ ಕೊಟ್ರೆ ಇನ್ನೊಂದು ಅಂತರ ಕಡಿಮೆ ಆಗ್ಬೋದು ಅಷ್ಟೇ, ಖಾದರ್ ಗೆಲುವಿನ ಅಂತರ ಕಡಿಮೆ ಆಗ್ಬೋದು, ಇನ್ನೊಂದು ಚೇಂಜಸ್ ಆಗ್ಬೋದು. ಎಸ್ ಟಿ ಪಿ ಇನ್ನೋರು ಯಾರು ಕ್ಯಾಂಡಿಡೇಟ್ ಹಾಕಿ ಅವ್ರೊಂದು 20,000 ಓಟ್ ತಗೊಂಡ್ರೆ ಇಲ್ಲಿ ಬಿಜೆಪಿ ಗೆಲ್ಬಹುದು. ಹಂಗಾದರೆ ಬಟ್ ಆಗೋ ಲಕ್ಷಣ ಏನು ಗೋಚರ ಆಗ್ತಾ ಇಲ್ಲ. ಇಲ್ಲಿ ಸದ್ಯಕ್ಕೆ ಯು ಟಿ ಖಾದರ್ ಅವರು ಕಳೆದ ಸರ್ವೆಯಲ್ಲೂ ಕೂಡ ಮುನ್ನಡೆ ಇತ್ತು, ಈ ಸರ್ವೆಯಲ್ಲೂ ಕೂಡ ಯು ಟಿ ಖಾದರ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನೋ ಡೌಟ್. ಹೌದು, ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ಫಿಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜಿನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.